ನಮಸ್ಕಾರ ಅಹೋರಾತ್ರ ಅವರೇ. KGF 2 ಬಗ್ಗೆ ನೀವು ಹೇಳಿದ ಮತ್ತು ಅಕ್ಷರಶಃ ಸತ್ಯ. ಇವತ್ತದು ಅಷ್ಟು ಕೋಟಿ ಬಾಚಿತು, 100 ಕೋಟಿ, 1000 ಕೋಟಿ, ಅಷ್ಟು ಕಲೆಕ್ಷನ್, ಇಷ್ಟು ಕಲೆಕ್ಷನ್ನು, ಮತ್ತು ಸೆಟ್ಸು, ಅದ್ಧೂರಿ ಸೆಟ್ಸು, ಆಗಿದೆ ಹೀಗಿದೆ ಅಂತೆಲ್ಲ ಹೇಳ್ಬೋದು. ಬಟ್ ಚಿನ್ನದ ಸೂಜಿ ಅಂದ್ಬಿಟ್ಟು ಕಣ್ಣು ಚುಚ್ಕೊಳಕ್ಕಾಗಲ್ಲ. ಹಾಗೆ ಅಟ್ ದ ಎಂಡ್ ಆಫ್ ದ ಡೇ ಏನು ಮೆಸೇಜ್ ಕೊಡ್ತಾ ಇದೆ ಅದು ಅಂತ. ಥಿಯೇಟ್ರಲ್ಲಿ ಇರೋಷ್ಟೊತ್ತು ಜನ ಹುಚ್ಚದ್ದೇನೋ ಕುಣಿತಾ ಇದ್ದಾರೆ, ಓ ಸಖತ್ತಾಗಿದೆ ಅದು ಇದು ಕೊಟ್ಟರು ಬಿಲ್ಡಪ್ಪು ಹಾಗೆ ಹೀಗೆ ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ. ಬಟ್ ಆಚೆ ಬಂದಮೇಲೆ ಏನು ಮೆಸೇಜ್ ಹೋಗ್ತಾಯಿದೆ, ಎಸ್ಪೆಷಲಿ ಯೂತ್ ಯುವ ಜನತೆಗೆ? ಹೇಗನ್ನ ಮಾಡಿ ತಲೆ ಓಡ್ದಾದ್ರೂ ಸರಿ ನೀವು ರಾಜನ ಥರ ಬದುಕಬೇಕು. ಅದು ಜಗತ್ತಲ್ಲಿ ಯಾವ ತಾಯಿ ಹೋಯ್ ನಾನು ಹೋಗ್ಬಿಟ್ಟಮ್ಮ ಇಷ್ಟು ಕೋಟಿ ದುಡ್ಕೊ ಬಂದ್ಬಿಟ್ಟೆ ಒಂದು ತಿಂಗಳಲ್ಲಿ ಅಂತಂದರೆ ಆನಂದ ಪಡ್ತಾಳೆ ಹೇಳಿ? ಹೆಂಗೆ ಬಂತು ದುಡ್ಡು ಅಂತ ಫಸ್ಟ್ ಕೇಳ್ತಾಳೆ. ಯಾಕೆಂದರೆ ಇವನು ಯಾವ ಕ್ರಿಮಿನಲ್ ದಾರಿಗೆ ಹೋಗ್ಬಿಟ್ಟು ಇನ್ನೇನಾಗಿ ಇನ್ನು ಸತ್ಯ ಹೋಗ್ತಾನೋ ಪೊಲೀಸ್ ಎನ್ಕೌಂಟ್ರಲ್ಲಿ ಅಂತ ಆ ಥರ ಯೋಚನೆ ಮಾಡ್ತಾಳೆ ಹೊರತು, ಓ ಒಂದು ತಿಂಗಳಲ್ಲಿ 1 ಕೋಟಿ ದುಡ್ಡು ಬಿಡ್ತೀಯ ಸಭಾಷ್ ಅಂತ ಯಾವ ತಾಯಿನೂ ಅನ್ನಲ್ಲ. ಅದು ಬೇಸಿಕ್ ಕಾಮನ್ ಸೆನ್ಸು. ಅದನ್ನ ಏನಕ್ಕೆ ಡೈರೆಕ್ಟರ್ ಮಿಸ್ ಮಾಡಿದ್ರೆ ನನಗಂತೂ ಅರ್ಥ ಆಗಲ್ಲ. ತಾಯಿನೇ ಹೇಳ್ತಾಳೆ ಅಂತ ನೀನು ಹೆಂಗೆ ಬೇಕಾದರೂ ಬದುಕು, ಏನು ಬೇಕಾದರೂ ಮಾಡು, ಬಟ್ ನೀನು ಸಂಪಾದಿಸ್ಬೇಕು ಅಂತ. ಅದೇ ಅದು ಪ್ರಜ್ಞೆಯಲ್ಲಿ ಇದ್ದು ಬರೆದ್ರೆ ಇವೆಲ್ಲ ಮೋಸ್ಟ್ಲಿ ಈ ಲಾಜಿಕ್ಸ್ ಎಲ್ಲ ತಲೆಗೆ ಬರುತ್ತೆ. ಬೇಸಿಕಲಿ ನಿಜವಾಗ್ಲೂ ಒಂದು ತಾಯಿ ಹೆಂಗೆ ಯೋಚನೆ ಮಾಡ್ತಾಳೆ ಅಥವಾ ಇದು ಅನ್ನೋದೆಲ್ಲ ಕುಡಿದು ಬರೆದ್ರೆ ಇನ್ನೇನಾಗುತ್ತೆ, ಈ ಥರ ಭ್ರಮೆಗಳೇ ಬರುತ್ತೆ. ಸೇತುರಾಮ್ ಅವರು ಒಂದು ಕಡೆ ಹೇಳ್ತಾ ಇದ್ರು ಅದೇನೆ, ಅವ್ರು ಯಾರೋ ಒಬ್ಬರು ಸೋಕಾಳ್ ಕವಿಗಳು ಹೇಳಿದ್ರಂತೆ ನಾನು ಕುಡ್ದೇ ಬರೆಯೋದು ಹಾಗೆ ಹೇಗೆ ಅಂತ. ಅವರು ಅದೇ ಅಂದಿದ್ರಂತೆ, ಕುಡಿದ್ರೆ ಬರೋದು ಭ್ರಮೆ ಕವಿತೆ ಅಲ್ಲ. ಯಾವತ್ತನ DVG ಅವರಾಗಲಿ, KSN ಅವರಾಗಿರಲಿ, ತಿನಮ್ ಶ್ರೀ ಅವರಾಗಿರಲಿ, ಅಥವಾ ಇನ್ನೂ ಎಂತೆಂಥ ಕವಿಗಳಿದ್ದಾರೆ, ಅವರೆಲ್ಲ ಯಾರಾದರೂ ಒಬ್ಬರನ್ನ HS ವೆಂಕಟೇಶ್ ಮೂರ್ತಿ ಅವರಾಗಿರಲಿ, ಇವಾಗಿನವರು ನಮ್ಮಲ್ಲೇ ಹತ್ರದವ್ರು ತೊಗೊಂಡ್ರು, ಯಾರನ್ನ ಈ ಥರ ಬೇಜವಾಬ್ದಾರಿಯಾಗಿ ಮಾತಾಡೋಕ್ಕೆ ಸಾಧ್ಯನಾ? ಕಲೆ ಅಂದರೆ ಅವರು ಒಂಥರ ಶಾರದೆ ಆರಾಧನೆ ಅಂತ ಭಾವಿಸೋರು. ರಾಜ್ಕುಮಾರ್ ಅವರು ಮೇಕಪ್ ಮಾಡ್ಕೊಳಕ್ಕೆ ಮುಂಚೆ ಚಪ್ಪಲಿ ಬಿಟ್ಟು ಮೇಕಪ್ಗೆ ನಮಸ್ಕಾರ ಮಾಡಿ ಮೇಕಪ್ ಹಾಕ್ಕೊಳ್ಳೋರಂತೆ. ಅಂಥದ್ರಲ್ಲಿ ಇವನು ಕುಡಿದ್ಬಿಟ್ಟು ಬರೀತೀನಿ ಅಂದರೆ ಈ ಥರ ಭ್ರಮೆಗಳೇ ಬರುತ್ತೆ. ತಾಯಿ ಹೆಂಗಾರು ಸಂಪಾದಿಸ್ ನೀನು ಪರವಾಗಿಲ್ಲ, ಯಾರು ತಲೆ ಬೇಕಾದ್ರು ಓಡಿ ನೀನು ಫುಲ್ಲು ದುಡ್ಡು ಸಂಪಾದಿಸ್ಬಿಡ್ಬೇಕು ಅನ್ನೋದು, ಅದೇ ಆ್ಯಟಿಟ್ಯೂಡ್ನ ಸಿನಿಮಾದಲ್ಲಿ ನಿಮಗೆ ಬಂದ್ಬಿಟ್ಟು ಅಷ್ಟು ದೊಡ್ಡ ಸ್ಕೇಲಲ್ಲಿ ತೋರಿಸೋದು, ಆ ಥರದ್ದು ಹುಚ್ಚು ಹುಚ್ಚು ಲಾಜಿಕ್ಸ್ನ ಸಪೋರ್ಟ್ ಮಾಡೋ ಪ್ರೊಡ್ಯೂಸರ್ಸು, ಅವ್ರಿಗೇನು ಅನ್ಬೇಕು ಗೊತ್ತಿಲ್ಲ ನಿಜವಾಗ್ಲೂ. ಇವಾಗ ಈ ಥರದ್ದೆಲ್ಲ ಬಂದಾಗ ಯೂತ್ ಮೇಲೆ ಅದೇ ಪರಿಣಾಮ ಬೀರುತ್ತೆ. ಇವಾಗ ನೆಕ್ಸ್ಟ್ ಬರೋ ಕಾಲೇಜ್ ಹುಡುಗರು ಇವರೆಲ್ಲ ಅದೇ ಕಲ್ತು ಕಲ್ತಾರೆ, ಹೆಂಗೆ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ತಲೆ ಒಡೆದಾದ್ರು ಸರಿ ನಾವು ಚೆನ್ನಾಗಿ ಬದುಕಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು. ಈ ಥರದ ಮೆಸೇಜ್ ಹೋಯಿತು ಅಂತಂದರೆ ಮತ್ತೆ ಅದೇ ನೀವು ಹೇಳ್ದಂಗೆ ಸಿಗರೆಟ್ ಸೇದೋದು ಕುಡಿಯೋದು ಅದೇ ಹೀರೋಯಿಸಮ್ಮು. ಆರಾಮಾಗಿರೋದು ಅಂದರೆ ಸಿಗರೆಟ್ ಸೇದೋದು ಕುಡಿಯೋದು, ನಾನು ಆರಾಮಾಗಿದ್ದೀನಿ ಅಂದರೆ ಓ ಸಿಗರೆಟ್ ಸೇದ್ತಾ ಇರಬೇಕು, ಕುಡಿತಾ ಇರಬೇಕು. ಈ ಥರದ್ದು ರಾಂಗ್ ಮೆಸೇಜ್ ಹೋಗುತ್ತೆ. ಯಾಕೆಂದರೆ ಕಣ್ಣಾರೆ ನೋಡಿದ್ದೀವಿ, ಅನುಭವಿಸಿದ್ದೀವಿ ನಾವು, ನಮ್ಮ ಫ್ರೆಂಡ್ಸು ಎಲ್ಲ ನಾವೆಲ್ಲ ಫುಲ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾವ ಥರ ಸಿನಿಮಾಸ್ ಬರ್ತಾಯಿತ್ತು, ಅದು ಯಾವ ಥರ ಇನ್ಫ್ಲುಯೆನ್ಸ್ ಇದಾಗುತ್ತೆ ಅಂತ. ಸಿನಿಮಾ ಈಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್ ಮೀಡಿಯಮ್. ಎಲ್ಲ ನೀವು ಹೇಳಿದ್ದಕ್ಕೆಲ್ಲ ಕಮೆಂಟ್ಸ್ ಆಗ್ತಾಯಿದ್ರೇನು, ಸಿನಿಮಾ ಸಿನಿಮಾ ಥರ ನೋಡಿ, ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಮ್ ಅಷ್ಟೇ ಹಾಗೆ ಹೀಗೆ ಅಂತ. ಇಲ್ಲ, ಸಿನಿಮಾ ಎಂಟರ್ಟೈನ್ಮೆಂಟ್ ಮೀಡಿಯಮ್ಮಾಗಿ ಉಳಿದಿಲ್ಲ, ಬರೀ ಎಂಟರ್ಟೈನ್ಮೆಂಟ್ ಮೀಡಿಯಮ್ ಆಗಿದ್ರೆ ಅವತ್ತು ಬಂಗಾರದ ಮನುಷ್ಯ ನೋಡಿ ಎಲ್ಲರೂ ವ್ಯವಸಾಯ ಮಾಡೋದಕ್ಕೆ ವಾಪಸ್ ಬರ್ತಾ ಇರಲಿಲ್ಲ ಜನ. ಮತ್ತು ಇವತ್ತು ಪುಷ್ಪ ಅಂತ ಸಿನಿಮಾಸ್ ನೋಡ್ಬಿಟ್ಟು ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಜಾಸ್ತಿ ಆಗ್ತಾ ಇರಲಿಲ್ಲ, ಪುಷ್ಪ ಸಿನಿಮಾ ಬಂದಮೇಲೆ ಎಷ್ಟೋ ಜನ ಆ ಥರ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಜಾಸ್ತಿಯಾಗಿ ಸಿಗಾಕೊಂಡಿದ್ದಾರೆ. ಇವತ್ತು ಸಂಜೆ ನೋಡ್ತಾ ಇದ್ದೆ ತಮಿಳ್ನಾಡಲ್ಲಿ ಅವನಾರ ಪುಣ್ಯಾತ್ಮ ರೈಸ್ ಮಿಲ್ಲಿಂದ ಲೋಡೆಡ್ ಲಾರಿನೇ ಕದ್ಕೊಂಬಂದ್ಬಿಟ್ಟಿದ್ದಾನೆ. ಏನೋ ಉದ್ದೇಶ, ಆ ಲಾರಿಲಿರೋ ಲೋಡೆಡ್ ಅಕ್ಕಿ ಮೂಟೆಗಳನ್ನ ಮಾರ್ಕೊಂಬಿಟ್ರೆ ಹೆಂಗೊಂದು ವರ್ಷನ ಬದುಕ್ಬೋದು, ಸ್ಮಗ್ಲಿಂಗು ಲಾರಿನ ಓಡ್ಸ್ಕೊಂಬಂದ್ಬಿಡೋದು. ಇದು ಒಂಥರ ಪುಷ್ಪ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಅನಿಸುತ್ತೆ. ಜನಕ್ಕೆ ಈ ಥರದ ಆ್ಯಟಿಟ್ಯೂಡ್ ಜಾಸ್ತಿ ಆಗಿಬಿಡ್ತಾ ಇದೆ. ಮುಂಚೆ ಎಲ್ಲ ನಮ್ಮ ಹಿರಿಯಕರೆಲ್ಲ ಯಾರನ್ನ ದಾನ ಕೊಟ್ಟರು ತೊಗೊಳ್ತಾ ಇರಲಿಲ್ಲ, ಯಾಕೆಂತಂದರೆ ದಾನ ತೊಗೊಂಡ್ರೆ ಅವ್ನ ಋಣದ ನಾನು ಇರ್ತೀನಿ ಅಂತ. ಆದರೆ ಇವರುಗಳು ಮಾಡ್ತಾ ಇರೋ ಸಿನಿಮಾಗಳಿಂದ ಆ್ಯಟಿಟ್ಯೂಡ್ ಹೆಂಗೆ ಆಗ್ತದೆ ಅಂದರೆ, ತಲೆ ಒಡೆದಾದ್ರು ಕಿತ್ಕೊಂಡು ಬಗ್ ತಿಂದರೂ ಸರಿ ನಾನು ಚೆನ್ನಾಗಿರಬೇಕು ಅಂತ. ಏನು ಹೇಳೋಣ ಹೇಳಿ ಸರ್, ನೀವು ಹೇಳ್ತಾರದು ನಿಜವಾಗ್ಲೂ ಸತ್ಯ ಸರ್. ನಿಮ್ದು ಎಷ್ಟೋ ವೀಡಿಯೋಗಳು ಮಾತುಗಳು ಕೇಳಿ ನನ್ನ ಮನಸ್ಸಿಗೆ ಎಷ್ಟೋ ಸತಿ ನೋವಾಗಿದ್ದಾಗ, ಬೇಜಾರಾಗಿದ್ದಾಗ ಸಮಾಧಾನ ಆಗಿದೆ. ಹಾಗಾಗಿ ಇವಾಗ ನಿಮ್ಗೆ ಅವರೆಲ್ಲ ಏನು ನೀವು ಕರೆಕ್ಟಾಗಿ ಮಾಡಿರೋ ಪ್ರಶ್ನೆಗೆ ಅವರೆಲ್ಲ ಅದೇನೋ ಕಮಲೆ ಕಣ್ಣವನ್ನು ಕಾಣೋದೆಲ್ಲ ಹಳದಿ ಅಂತಾರಲ್ಲ, ಹಾಗೆ ಅವರುಗಳು ಆ ಒಂದು ಏನಂತೀರ ಹುಚ್ಚುತನ ತಲೆಗೆ ಇರಿಸ್ಕೊಂಡಿರೋದಕ್ಕೆ, ನೀವು ಕರೆಕ್ಟಾಗಿ ಹೇಳಿದ್ರು ಅವ್ರಿಗೇನೋ ನೀವು ತಪ್ಪು ಮಾಡಿದ್ರ ಅಂತ ನಿಮ್ಮನ್ನು ತುಂಬ ಕುಗ್ಗಿಸ್ತಾ ಇದ್ದಾರೆ. ಖಂಡಿತ ನೀವು ಕುಗ್ಗೋ ಮನುಷ್ಯ ಅಲ್ಲ ನಂಗೆ ಗೊತ್ತು, ಬಟ್ ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ ಸರ್. ಅದು ಹೇಳೋದಕ್ಕೆ ನಾನು ಈ ವಾಯ್ಸ್ ಮೆಸೇಜ್ ಇರಬೇಕು ಅಂದ್ಕೊಂಡೆ, ಕಾಲ್ ಮಾಡೋದಕ್ಕೆ ನೀವು ತುಂಬ ಬ್ಯುಸಿ ಇರ್ತೀರ. ಸೊ ನೀವು ಹೇಳಿದ ಅಕ್ಷರಶಃ ಸತ್ಯ ಸರ್, ಕುಡಿದ್ರೆ ಬರೋದು ಭ್ರಮೆ, ಭ್ರಮೆಯಿಂದ ಮಾಡಿರೋದು ಆ ಸಿನಿಮಾ ತಪ್ಪು ತಪ್ಪು ಲಾಜಿಕ್ಗಳಿಂದ. ಯಾವ ತಾಯಿನು ಮಗನಿಗಂಗೆ ನಿನ್ನ ತಲೆ ಒಡೆದಾದ್ರೂ ಸರಿ ಸಂಪಾರಿಸು ಅಂತ ಹೇಳೋದಿಲ್ಲ. ಈ ಥರ
ಬಾಯಲ್ಲಿ ಸಿಗರೇಟ್ ಇಳಿದ್ರೆ ಸೀನೆ ಎಲ್ಲ ಕುಡ್ಕೊಂಡೇ ಇರೋದು ಮೂರೊತ್ತು, ಅದೇ ಹೀರೋಯಿಸಮ್ ಅಂತ ಅನ್ಕೊಂತಾರೆ ಇವಾಗ ಹುಡುಗರು. ಮತ್ತು ಇನ್ನೊಂದು ದೊಡ್ಡ ಬ್ಲಂಡರ್ ಅಂದರೆ ತಲೆ ಹೊಡೆದವರು ಸರಿ ಸಂಪಾದಿಸ್ಬೇಕು, ಪುಷ್ಪಲ್ ತೋರಿಸಿರೋದು ಅದೇ. ಮತ್ತು ಹೀರೋ ಏನು ಬೇಕಾದರೂ ಮಾಡ್ಬೋದು, ಏನೂ ಆಗಲ್ಲ ಅನ್ನೋ ಥರ ಆ್ಯಟಿಟ್ಯೂಡು. ನೀವು ಹೇಳಿದ್ರಲ್ಲ ಸಿಗರೇಟ್ ಇಟ್ಕೊಂಡು ಬಾಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಹಂಗೆ ಅರ್ಜುನ್ ರೆಡ್ಡಿ ಅಂತ ಇನ್ನೊಂದು ಸಿನಿಮಾ ಬಂದಿರ್ತಲ್ಲ, ಬರೀ ಕುಡಿಯೋದು ಸೇದೋದು ಇದೆ ಇಷ್ಟೇ ಸಿನಿಮಾ ಫುಲ್, ಬರೀ ಡ್ರಗ್ಸ್ ತೊಗೊಳ್ಳೋದು ಇದೇನೆ. ಅವ್ನು ಡಾಕ್ಟರ್ ಕರ್ಮಕ್ಕೆ ಹೀರೋ ಪೋಸ್ಟರ್ ವಾಲ್ಪೇಪರ್ ಮೇಲೆ ದೊಡ್ಡ ಪೋಸ್ಟರ್ ಹಾಕ್ತಾರೆ, ಅವ್ನು ಬೀರ್ ಬಾಟ್ಲ್ ಇಟ್ಕೊಂಡು ಹಿಂಗೆ ಕುಡಿತಾ ಇರೋದು. ಅದನ್ನ ನೋಡಿ ದೇವ್ ತದೇ ಥರ ಕುಡಿಯೋಕ್ಕೆ ಸೇದೋದಕ್ಕೆ ಶುರು ಮಾಡಿದ್ರು ಅಂತಂದರೆ ಆಗೋಯ್ತು ಅವ್ರ ಕದೆ ಅಷ್ಟೇ. 30 ವರ್ಷ ಅಷ್ಟರೊಳಗೆ ಎಲ್ಲ ಮುಪ್ಪು ಬಂದ್ಬಿಡುತ್ತೆ ಅವ್ರಿಗೆ, ಎಲ್ಲ ರೋಗಗಳು ಬಂದ್ಬಿಟ್ಟು. ಆದರೆ ಸಿನಿಮಾಲ್ಲಿ ಹಂಗಾಗಲ್ಲ, ಯಾಕೆಂದರೆ ಸಿನಿಮಾ 2.5 ಅವರ್ ಮುಗಿದೋಗುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ 18ರಿಂದ 20 ವರ್ಷದ ಹುಡುಗಂಗೆ ಇರೋದಿಲ್ಲ, 16ರಿಂದ 20 ವರ್ಷದ ಹುಡುಗಂಗೆ ಇರೋದಿಲ್ಲ. ಓ ನಾವು ಹಂಗೆ ಏನು ಕುಡಿಬೇಕು ಸೇದ್ಬೋದು, ಕುಡಿಯೋದು ಸೇದೋದು ಮಾಡಿದ್ರೇ ಹೀರೋಯಿಸಮ್ ಅಂತ ಅನ್ಕೊತಾರೆ. ಆದರೆ ಅದು ಒಂದು ಸತಿ ಅಡಿಕ್ಟ್ ಆದಮೇಲೆ ಬಿಡೋಕ್ಕಾಗಲ್ಲ. ಕರೆಕ್ಟಾಗಿ ಯೂತ್ ಯಂಗ್ ಏಜಲ್ಲಿ ಇದೆಲ್ಲ ಮಾಡ್ಕೊಬಂದ್ರೆ 30 ವರ್ಷಕ್ಕೆ ಮುದುಕ ಅವನು ಅಷ್ಟೇ. ಆದರೆ ಸಿನಿಮಾದಲ್ಲಿ ಅದು ತೋರಿಸಲ್ಲ, ಯಾಕೆಂದರೆ 2.5 ಅವರ್ ಮುಗಿದೋಗುತ್ತೆ. ಲವ್ ಸ್ಟೋರಿನೂ ಅಷ್ಟೇ, ಒಬ್ಬ ಹುಡುಗಿನ ಕರ್ಕೊಬಂದು ಮದುವೆ ಆಗ್ಬಿಟ್ರೆ ಅಷ್ಟೇ ಮುದೈತೆ, ಅದೇ ಹೀರೋಯಿಸಮ್. ಮದುವೆ ಆದಮೇಲೆ ಇರೋದಲ್ಲ ಸರ್ ಜೀವನ, 2.5 ಅವರ್ ಸಿನಿಮಾ ಮುಗಿದೋಗುತ್ತೆ. ಆದರೆ ಇಲ್ಲಿ ಮದುವೆ ಆದಮೇಲೆ ಜೀವನ ಸ್ಟಾರ್ಟ್ ಆಗುತ್ತೆ ರಿಯಲ್ ಲೈಫಲ್ಲಿ. ಸೊ ಇದೆಲ್ಲ ಅರ್ಥ ಆಗಲ್ಲ ಸರ್. ಜೊತೆಗೆ ಎಷ್ಟೊಂದು ಜನ ಅಪ್ಪ ಅಮ್ಮಂದ್ರಿಗೂ ಅಷ್ಟೊಂದು ಮೆಚುರಿಟಿ ಇರೋದಿಲ್ಲ ಹೇಳೋದಕ್ಕೆ. ಏನೋ ಅವ್ರು ರೇಗ್ತಾರೆ, ಓ ಯಾವಾಗಲೂ ರೇಗ್ತಾರೆ ನಮ್ಮ ಅಪ್ಪ ಅಮ್ಮ ಅಂತಂದ್ಬಿಟ್ಟು, ಅವ್ರಿಗೇನೋ ಹುಚ್ಚುತನ, ಓ ನಂಗೆ ರೇಟ್ ಅನ್ಸ್ಕೊಳ್ಳೋದು ಒಂದು ಅವ್ರಿಗೂ ಹೈಲೈಟ್ ಆಗೋಂಥದ್ದೇನೋ ಇತ್ತು ಅಂತಂದ್ರೆ ಅದನ್ನೇ ನಂಬ್ಕೊತಾರೆ ಪಾಪ ಮುಗ್ದು ಹುಡುಗರು ಹುಡುಗಿರಲ್ಲ. ಸೊ ಈ ಥರದ ಸಿನಿಮಾಗಳು ಬಂದಾಗ ಹೌದಲ್ಲ ಸಿನಿಮಾಲ್ ತೋರಿಸ್ತೇನಲ್ಲ ನಾವು ಈ ಥರ ಇರ್ಬೋದು ಅಂತ ಹುಡುಗಿರು ಮಿಸ್ಲೀಡ್ ಆಗ್ತಾರೆ, ಹುಡುಗರು ಮಿಸ್ಲೀಡ್ ಆಗ್ತಾರೆ. ಎಸ್ಪೆಷಲಿ 16 ಟು 20 ಏಜ್ ಏನಿದೆ ಅವಾಗ ತಾನೇ ಹೈಸ್ಕೂಲ್ ಪಾಸ್ ಔಟ್ ಆಗಿ ಹೆಂಗ್ ಯೂತಲ್ಲಿ ಏನು ಯೂತ್ಗೆ ಎಂಟರ್ ಆಗಿರ್ತಾರೆ. ತುಂಬ ಪರಿಣಾಮ ಬೀರುತ್ತೆ ಸರ್ ಈ ಸಿನಿಮಾಗಳು. ಅದರಲ್ಲೂ ಒಂದು ಕಡೆ ರೇಟ್ಗಳು ನೀವು ಹೇಳ್ದಂಗೆ, ಇನ್ನೊಂದು ಕಡೆ ಆ್ಯಟಿಟ್ಯೂಡು, ಇಟ್ಸ್ ಅ ಬ್ಲಂಡರ್ ಸರ್, ನಿಜವಾಗ್ಲೂ ಬ್ಲಂಡರು. ಏನು ಸಂಪರ್ಸ್ಕೊಂಬಿಟ್ಟಿವ್ರೆ ನಿದ್ಬಿಡ್ತಾರ ಸರ್ ನೀವು ಹೇಳ್ದಾಗೆ, ಅಂದರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅಂತ ಕೃಷ್ಣ ಪರಮಾತ್ಮನ ಬಿಡ್ಲಿಲ್ವಂತೆ. ಸೊ ಇವ್ರೇನು ನುಡ್ ಸಂಪಾದಿಸ್ತಾರೆ, ಇವತ್ತು ಮಿಸ್ಲೀಡ್ ಮಾಡ್ತಾರೆ, ಜನನ ಹಾಳು ಮಾಡಿ ದುಡ್ಡು ದೋಚ್ತಾ ಇದ್ದಾರೆ ಅನುಭವಿಸ್ತಾರೆ ಸರ್. ನಾವೇನು ಕೆಟ್ಟದ್ದು ಬಯಸ್ತಾ ಇಲ್ಲ, ಬಟ್ ಸ್ಟಿಲ್ ಕರ್ಮ ಅನ್ನೋದವ್ರನ್ನ ಬಿಡಲ್ಲ ಸರ್. ನಿಮ್ ನಿಮ್ಗೆ ಏನು ಫಿಲಾಸಫಿ ಇಲ್ಲ, ನಿಮ್ಗೆ ಹೇಳೋಷ್ಟು ದೊಡ್ಡೋನಲ್ಲ, ಬಟ್ ಅದೇ ಒಂದು ಬೀರ್ ಬಾಟ್ಲ್ ಇಟ್ಕೊಂಡು ಹಿಂಗೆ ದೊಡ್ಡದಾಗಿ ಪೋಸ್ಟರ್ಗಳು ಹಾಕಿದಾಗ ಸಿಗರೇಟ್ ಸದ್ದು ಬೀರ್ ಬಾಟ್ಲು, ನಾಳೆ ದಿನ ಇವನ್ ಮಗನೋ ಮಗಳೋ ಆ ಕಲ್ಯಾಣ ಗುಣಗಳೆಲ್ಲ ತೋರಿಸಿದಾಗ ಗೊತ್ತಾಗುತ್ತೆ. ಅಥವಾ ದುಡ್ಡು ಇಟ್ಕೊಂಡು ಆ ದುಡ್ಡು ಇಷ್ಟೆಲ್ಲ ಮಾಡಿ ಸಂಪಾದಿಸಿದ ದುಡ್ಡು ಏನಕ್ಕೂ ಬರ್ತಲ್ಲ ಅನ್ನೋದು ಅರ್ಥ ಆದಾಗ ಜೀವನದಲ್ಲಿ ಬರುತ್ತೆ, ಅರ್ಥ ಆಗುತ್ತೆ. ಇವತ್ತೆಲ್ಲ ನಾಳೆ ರಿಯಲೈಸೇಷನ್ ಅನ್ನೋದು ಎಲ್ಲರಿಗೂ ಕೊಟ್ಟೆ ಕೊಡ್ತಾನಲ್ವ ಸರ್ ದೇವರು, ಅವ್ರಿಗೂ ಸಿಗುತ್ತೆ. ಎಷ್ಟು ಅಹಂಕಾರ ಕಮ್ಮಿ ಮಾಡ್ತೀವೋ ಅಷ್ಟು ಸ್ಮೂತಾಗಿ ಹೋಗುತ್ತೆ. ಜಾಸ್ತಿ ದುರಹಂಕಾರ ಬಿದ್ದಷ್ಟು ಇನ್ನು ವೇಟಿಗಳು ಸರಿಯಾಗಿ ಬೆಳೆಸ್ಕೊಡುತ್ತಾನೆ ಭಗವಂತ. ನೀವು ಪ್ರಶ್ನೆ ಮಾಡಿದ ಸರಿ ಇದೆ ಸರ್, ನಿಮ್ಮಂಥ ಒಬ್ಬರು ಸೋಷಲಿ ಏನಂತಾರೆ ರೆಕಗ್ನಿಷನ್ ಇರೋ ಒಬ್ಬರು ಮನುಷ್ಯ ಈ ಥರ ಮಾತಾಡಿದ್ದು ಖಂಡಿತ 100% ಸರಿ ಇದೆ. ನಮ್ಮಂಥ ಯುವಕರ ಸಪೋರ್ಟ್ ಖಂಡಿತ ನಿಮಗಿದೆ, ಖಂಡಿತ ಸರ್. ಅಂದರೆ ನಾವು ಆ ಸ್ಟೇಜ್ ದಾಟ್ ಬಂದಿರೋದಕ್ಕೆ ಇದು ಅರ್ಥ ಆಗುತ್ತೆ. ಬಟ್ ಇವಾಗ ಆ ಸ್ಟೇಜಲ್ಲಿರೋ ಹುಡುಗರು 16-20 ಇಯರ್ಸ್ ಹುಡುಗರೆಲ್ಲ ಖಂಡಿತ ಮಿಸ್ಲೀಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸಿನಿಮಾ ಬಯೋದಕ್ಕಿಂತ ಈ ಥರದ ಫ್ಯಾಕ್ಟ್ಸ್ ನೀವು ಹೇಳಿ ಸರ್, ಯಾಕೆಂದರೆ ನಮ್ಮಂಥವ್ರು ನಮಗೆಲ್ಲ ಏನು ಸೋಷಲ್ ಫಾಲೋಯಿಂಗ್ ಇಲ್ಲ, ನಿಮ್ಗೆ ಸೋಷಲ್ ಫಾಲೋಯಿಂಗ್ ತುಂಬ ಇದೆ. ಸೊ ನೀವು ಹೇಳೋದನ್ನು ನೋಡಿದ ಅಪ್ಪ ಅಮ್ಮ ಆಗಲಿ ದೊಡ್ಡವರಾಗಲಿ ಅಥವಾ 16ರಿಂದ 20 ವರ್ಷದ ಹುಡುಗರು ಯಾರನ್ನ ನೋಡಿದ್ರೆ ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೊತಾರೆ. ಸೊ ಸಿನಿಮಾದ್ರ ಸಿನಿಮಾನ ಟೀಕೆ ಮಾಡಿದ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಜೀವನ ಹಂಗಲ್ಲ ಅಂದ್ಬಿಟ್ಟು ಒಂದು ಯೂತ್ಗೊಂದು ಮೆಸೇಜ್ ಕೊಡಿ ಸರ್. ನಿಜವಾಗ್ಲೂ ಒಂದು ಜವಾಬ್ದಾರಿ ಇರೋ ಹುಡುಗರು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.